Go to Hasan now. Join me, please. Bani. ಸಿಕ್ಕಾಪಟ್ಟೆ ಭದ್ರಕೋಟೆ ಯಾವುದು ಜೆ ಡಿ ಎಸ್ನದ್ದು ಹಾಸನ ಹಾಸನ ನಗರ ಪ್ರೀತಮ್ ಗೌಡರು ರೇವಣ್ಣನವ್ರದ್ದು ಜಟಾಪಟಿ ಗಲಾಟೆ ಅದೆಲ್ಲ ಭಾಳ ದೊಡ್ಡ ಮಟ್ಟದ್ದು ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರವಾಗಿ ಹಾಸನ ವಿಧಾನಸಭಾ ಕ್ಷೇತ್ರ ಮಾರ್ಪಟ್ಟಿದೆ ಜಿದ್ದಾಜಿದ್ದಿನ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡಗೆ ಸ್ಪರ್ಧೆ ಒಡ್ಡೋರು ಭವಾನಿಯೋ ಅಥವಾ ಸ್ವರೂಪ್ ಅವರೋ ಜೆ ಡಿ ಎಸ್ನ ಭದ್ರಕೋಟೆಯಲ್ಲಿ ಏನಾಗ್ಬೋದು ಅನ್ನೋದು ಗೊತ್ತಿಲ್ಲ ರೇವಣ್ಣನವರ ಕುಟುಂಬಕ್ಕೆ ಪಂಥಾಹ್ವಾನವನ್ನು ಬಿಜೆಪಿ ಶಾಸಕ ಪ್ರೀತಮ್ ಗೌಡರು ಕೊಟ್ಟಿದ್ದಾರೆ ರೇವಣ್ಣ ಕುಟುಂಬದವರು ಸ್ಪರ್ಧೆ ಮಾಡಿದ್ರೆ 50,000 ಲೀಡಲ್ಲಿ ಗೆಲ್ತೀನ್ರಿ ನಾನು ಅನ್ನೋ ಥರದಲ್ಲಿದ್ದಾರೆ ಅಲ್ಲಿ ಸ್ವರೂಪ್ ಅವರಿಗೆ ಟಿಕೆಟ್ ಸಿಗ್ತದೋ ಅಥವಾ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಸಿಗ್ತದೋ ಗೊತ್ತಿಲ್ಲ 50,000ಕ್ಕಿಂತ ಕಡಿಮೆ ಅಲ್ಲಿಗಾದ್ರೂ ನಾನು ರಾಜೀನಾಮೆ ಕೊಡ್ತೀನಿ ಅಂತಾರೆ ನಾನು ಭಾಳ ಆರಾಮಾಗಿ ಗೆಲ್ತೀನಿ ಅಂತ ಪ್ರೀತಮ್ ಗೌಡರು ಅನ್ಕೊಂಡಿದ್ದಾರೆ ಕಾರಣಗಳು ಅದಕ್ಕೆ ಖಂಡಿತ ಹಲವಾರು ಇದ್ದಾವೆ ನಾನಿಲ್ಲ ಅಂತ ಅನ್ನೋದಿಲ್ಲ ಕಳೆದ ಸಲ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ ನರೇಂದ್ರ ಮೋದಿ ಅವರ ಅಲೆ ಇತ್ತು ಆದರೆ ಈ ಸಲ ಇದೆಯಾ ಗೊತ್ತಿಲ್ಲ ಒಂದು ರೀತಿ ಆ್ಯಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರು ದೊಡ್ಡ ಮಟ್ಟದಲ್ಲಿ ಅವರ ವಿರುದ್ಧ ವರ್ಕೌಟ್ ಆಗಬಹುದು ಅಂತ ಅನ್ನಿಸ್ತಾ ಇದೆ ಇಲ್ಲಿ ಜೆ ಡಿ ಎಸ್ನ ಪರವಾಗಿ ಮತದಾರರು 6,394 ಮತಗಳನ್ನು ಚಲಾವಣೆ ಮಾಡಿದರು ಇಲ್ಲಿ HS ಪ್ರಕಾಶ್ ಅಂತ ಇದ್ದರು ಹಿಂದೆ ಶಾಸಕರು ಅವರು ಸ್ಪರ್ಧೆ ಮಾಡಿದರು ಗೆಲ್ಲಿಲ್ಲ ಪಾಪ ತೀರ್ಕೊಂಬಿಟ್ರು BJP 3,228 ಮತಗಳನ್ನು ಪಡೆದುಕೊಂಡಿದೆ BJP ವಿರುದ್ಧ ಒಟ್ಟಾರೆ 3,166 ಮತಗಳಿಂದ JDSಗೆ ಮುನ್ನಡೆ ಇದೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಸು ಅದೇ ಒಂದ್ಸಗೆ ನಿಂತ್ಕೋಬೇಕಾ ಬೇಡವಾ ಅಂತ ಯೋಚನೆ ಮಾಡೋದು ಒಳ್ಳೇದು 297 ಮತಗಳನ್ನು ಪಡ್ಕೊಂಡಿದೆ ಆಮ್ ಆದ್ಮಿ ಪರವಾಗಿಲ್ಲ ರೀ ಚೆನ್ನಾಗಿದೆ ಹಾಸನ ನಗರದಲ್ಲಿ ನಿಮಗೆ BJP 31%, ಕಾಂಗ್ರೆಸ್ 3%, JDS 60%, ಇತರರು 0 ಸುತ್ತಿದ್ದಾರೆ ಒಂದು ಸ್ವಲ್ಪ 6 ಸೇರಿಸ್ಕೊಳ್ಳಿ 0ಗೆ 6 ಸುತ್ತಿದ್ದಾರೆ ಓಕೆ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ಲಸ್ ಪಾಯಿಂಟ್ಗಳನ್ನು ಗಮನಿಸಿಬಿಡೋಣ ಹಾಸನ ಕ್ಷೇತ್ರದ ಸಮಗ್ರ ಮೂಲಸೌಕರ್ಯವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂತನ್ನೋದು BJP ಅಷ್ಟೇ ಅಲ್ಲದೆ ಕ್ಷೇತ್ರದ ಯುವಕರ ವಿಶ್ವಾಸವನ್ನು ಗಳಿಸಿದ್ದಾರೆ ಅಂತನ್ನೋದು ಬಹಳ ಮುಖ್ಯವಾಗಿರೋದು ಅದರ ಜೊತೆಗೆ ದೇವೇಗೌಡರ ಕುಟುಂಬಕ್ಕೆ ಹೊರತಾದ ಯುವನಾಯಕ ಅನ್ನುವ ಹಣೆಪಟ್ಟಿ ಅಂತಂದರೆ ಇಟ್ಸ್ ಎ ಮೈನಸ್ ಪಾಯಿಂಟ್ ಅಲ್ಲ ಇಟ್ಸ್ ಎ ಪ್ಲಸ್ ಪಾಯಿಂಟ್ ಅಂದರೆ ಅವರು ದೇವೇಗೌಡರ ಫ್ಯಾಮಿಲಿಯವರಲ್ಲ ಒಬ್ಬ ಇಂಡಿಪೆಂಡೆಂಟ್ ಲೀಡರ್ ಅನ್ನೋದರದಲ್ಲಿ ಮೈನಸ್ ಪಾಯಿಂಟ್ ಏನು ಅಂತಂದರೆ ಪದೇ ಪದೇ ನಾಲ್ಗೆ ಹರಿಬಿಡ್ತಾರೆ ಅಂತ ಆಮೇಲೆ ಅವ್ರು ಕುಡ್ಕೊಂಬಂದಿದ್ರು ಹಂಗೆ ಹಿಂಗೆ ಅಂತೆಲ್ಲ ಭವಾನಿ ರೇವಣ್ಣ ಅವರ ವಿರುದ್ಧ ಮಾತಾಡಿದ್ದು ಇಟ್ ವಾಸ್ ನಾಟ್ ಇನ್ ಗುಡ್ ಟೇಸ್ಟ್ ಅಟ್ ಆಲ್ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಹಗೆತನ ಮಾಡ್ತಾರೆ ಪ್ರೀತಮ್ ಗೌಡರು ಅಂತ ಅನ್ನೋದು ಆಮೇಲೆ ಪಕ್ಷದ ಹಿರಿಯರು ಕೂಡ ಅವ್ರ ಜೊತೆಗೆ ನಿಂತ್ಕೊಂಡಂಗೆ ಕಾಣಿಸ್ತಾ ಇಲ್ಲ ಭಾಳ ಜನ ವಿಶ್ವಾಸ ಕಳೆದ್ಕೊಂಡಂಗೆ ಕಾಣಿಸ್ತಾ ಇದೆ ನನಗೆ ಭವಾನಿ ರೇವಣ್ಣ ಅವರ ಪ್ಲಸ್ಸು ಮುಖ್ಯವಾಗಿ ದೇವೇಗೌಡರ ಸೊಸೆ ಹೆಣ್ಮಗಳು ಅನ್ನುವ ನಾಮಬಲ ಇದೆ JDS ಪಕ್ಷದ ಚಿಹ್ನೆ ಕೂಡ ತನೆ ಹೊತ್ತ ಮಹಿಳೆಯಲ್ವೇ ಹಾಗಾಗಿ ಒಂದು ರೀತಿ ತನೆ ಹೊತ್ತ ಮಹಿಳೆಯ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಗಿ ಭವಾನಿ ರೇವಣ್ಣ ಅವರನ್ನು ನಿಲ್ಲಿಸುವ ಸಾಧ್ಯತೆ ಇದೆ ಹಾಸನ ಕ್ಷೇತ್ರದಲ್ಲಿ ಮೊದಲ ಮಹಿಳಾ ಅಭ್ಯರ್ಥಿ ಅಂತ ಈ ಹಿಂದೆ 2-3 ಸಲ ಬೇರೆ ಬೇರೆ ಕಡೆ ಸ್ಪರ್ಧೆ ಮಾಡಬೇಕು ಅಂತಿದ್ರು ಆದರೆ ಆಗಲಿಲ್ಲ ಸ್ಪರ್ಧೆ ಮಾಡೋಕ್ಕಾಗಲಿಲ್ಲ ಆದರೆ ಮೈನಸ್ ಪಾಯಿಂಟ್ ಇದೆ ಓ ಅವ್ರಿ ಏನು ಸಾರಿ ಅಲ್ಲ ಅವರವ್ರಿಗೆ ಕೊಟ್ಕೋತಾರೆ ಈ ಹಳೆ ಮೈಸೂರು ಭಾಗದಲ್ಲಿ ಈ ಮಗನ ಕೊಡ್ತಾರೆ ಇನ್ನೊಬ್ಬರು ಕೊಡ್ತಾರೆ ಅವ್ರ ಧರ್ಮಪತ್ನಿ ಕೊಟ್ಟಿದ್ರು ಕುಮಾರಣ್ಣನ ಧರ್ಮಪತ್ನಿಗೆ ಇಲ್ಲಿ ನೋಡಿದ್ರೆ ಮತ್ತೆ ಅವ್ರ ಮಗ ಅದು ಇದು ಅಂತಾರೆ ಏನು ಸರ್ ಸಂಸದರಾಗಿದ್ದಾರೆ ಮತ್ತೊಬ್ಬರಾಗಿದ್ದಾರೆ ಮತ್ತೊಬ್ಬರಾಗಿದ್ದಾರೆ ಈ ಎಲ್ಲವೂ ಕೂಡ ಒಂದು ರೀತಿ ಮೈನಸ್ ಪಾಯಿಂಟು ಕುಟುಂಬ ರಾಜಕಾರಣದ್ದು ನೆಪೋಟಿಸಮ್ದು ಭಾಳ 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 ದೊಡ್ಡ ಮಟ್ಟದಲ್ಲಿದೆ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ